ರಾಮಣ್ಣ. ಇದೇನ್ ರಂಗಪ್ಪ ಇಷ್ಟೊಂದು ಜನ ಒಟ್ಟಿಗೆ ಕುಂದ್ಬಿಟ್ಟೆ? ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀನು ಕೂತ್ಕೋ ರಾಮಣ್ಣ. ಏನ್ ಸಮಾಚಾರ ರಾಮಣ್ಣ? ನಾವೇನೋ ಹೇಳ್ತೀವಿ, ಸುಮ್ಮನೆ ಹೂ ಅಂತ ಊಕಬೇಕು ಅಷ್ಟೇ. ಅಲ್ಲಪ್ಪ, ವಿಷಯ ಏನು ಅಂತ ತಿಳಿದಲ್ಲ ಹೂ ಅಂದ್ರೆ ಹೇಗೆ? ಅದೇನ್ ಸಮಾಚಾರ ಹೇಳು. ನೋಡ್ ರಾಮಣ್ಣ, ಈ ಸಾರಿ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನೀನೇ ನಿಂತ್ಕೋಬೇಕು ಅಂತ ನಮ್ಮೆಲ್ಲರ ಆಸೆ. ಅಯ್ಯಯ್ಯೋ, ಪ್ರೆಸಿಡೆಂಟ್ ಎಲೆಕ್ಷನ್? ಹೌದು, ನಾನ್ ನಿಂತ್ಕೊಳ್ಳೋದೆ. ನನ್ನಿಂದ ಆಗೋಲ್ಲಪ್ಪ. ಆಗೋಲ್ಲ, ನಮ್ಮ ಮಾತೆ ನಿನ್ನ ಬಾಯಿನಿಂದ ಬರಬಾರದು ರಾಮಣ್ಣ. ಪ್ರೆಸಿಡೆಂಟ್ ಕುರ್ಚೇನು ಪಾಪಣ್ಣವ್ರ ಪಿತ್ರಾರ್ಜಿತ ಆಸ್ತಿಯಲ್ಲ, ವರ್ಷ ವರ್ಷ ಅವರೇ ಕೂತು ದರ್ಬಾರ್ ನಡೆಸೋದಕ್ಕೆ. ಹಾಗಲ್ಲ ರಂಗಪ್ಪ, ಪಾಪಣ್ಣವ್ರಿಗೆ ಅನುಭವ ಇದೆ, ಹಣಬಲ ಇದೆ, ಜನಬಲವೂ ಇದೆ. ಜನಬಲ ನಿನಗೂ ಇರೋದ್ರಿಂದಲೇನೆ ಇಷ್ಟೊಂದು ಜನ ಇಲ್ಲಿ ಬಂದು ಸೇರಿರೋದು. ಹೌದು ರಾಮಣ್ಣವ್ರೆ, ಪಾಪಣ್ಣ ಕುರ್ಚಿಲಿ ಕುಂತ್ರೆ ಅವ್ರ ಹಿಂದೆ ಬಾಳ ಹಿಡ್ಕೊಂಡು ಓಡಾಡೋರೇನೋ ಮೊಸರನ್ನ ತಿಂತಾರೆ, ಬಾಕಿ ಜನ ಮಣ್ಮಣ್ಣು ತಿನ್ಬೇಕಷ್ಟೇ. ನೀವು ಕುರ್ಚಿಲಿ ಕುಂತ್ರೆ ನಮ್ಮಂತ 10 ಜನ ಬಡವರು ಬದುಕೊಂತೀವಿ. ಹತ್ತು ಜನಕ್ಕೆ ಒಳ್ಳೇದಾಯ್ತೆ ಅನ್ನುವಾಗ ಯೋಚನೆ ಮಾಡೋದೇನಿದೆ? ಒಪ್ಪು ರಾಮಣ್ಣ, ಒಪ್ಪು. ಸರಿ, ನಿಮ್ ಸಂತೋಷ. ಈ ಒಂದ್ ಮಾತು ಕೇಳ್ಬೇಕು ಅಂತಾನೆ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದೆ ಸ್ವಾಮಿ. ಏ, ಇದೇನೇ ಬಂದೆಯ? ಅಲ್ಲಯ್ಯ, ಇನ್ನು ಚುನಾವಣೆನೇ ಆಗಿಲ್ಲ, ನಾನ್ ಗೆದ್ದಿಲ್ಲ, ನೀವು ಹೂ ಒಂದಿಲ್ಲ, ಮುಗೀತು. ಕಲ್ಲಯ್ಯನ ಕಲ್ಲೇಟು, ಲಕ್ಕಪ್ಪನಿಗೆ ಲಕ್ವ, ಪಾಪಣ್ಣನಿಗೆ ಪರದಾಟ. ಏನ ಕಲ್ಲಯ್ಯಂಗೆ ಕಲ್ಲೇಟ, ಈ ಲಕ್ಕಪ್ಪಂಗೆ ಲಕ್ವಾನ, ಈ ಪಾಪಣ್ಣನಿಗೆ ಪರದಾಟ? ಪಾಪಣ್ಣ, ಈ ಹಳ್ಳಿಗೆ ಆಧಾರದ ಕಲ್ಲು ಕಂಬಗಳು ನಾವು. ನಮ್ಮ ಬುಡ ಹಿಡಿದು ಅಳ್ಳಾಡಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಡ್ಡಿ ಮಕ್ಕಳಿಗೆ. ನಮಗೆದರ ಕಟ್ಟಿ ಜಟ್ಟಿ ಅಂತ ತೊಡೆ ತೊಟ್ಟಕ್ ನಿಂತ ರಾಮಣ್ಣ. ನಾವು ಕೂತ್ಕೊಂಡಿರೋ ಕುರ್ಚಿ ವಿಕ್ರಮಾದಿತ್ಯನ ಸಿಂಹಾಸನ ಇದ್ದಾಗೆ, ಅದರ ತಂಟೆಗೆ ಬಂದ್ರೆ ಏನೇ ಮಾಡ್ಬಿಡ್ತಾನೆ ಆ ಪಾಪಣ್ಣ. ಏನೋ ದೊಡ್ಡ ಪಳೆಗಾರನ, ಊರ್ ಜನ ಎಲ್ಲ ನನ್ ಕಡೆ ಇರೋವರೆಗೂ ಅವ್ನ್ ನನ್ ತಲೆ ಕೂದನ್ನು ಅಲಾಡ್ಸಕ್ ಹೋಗಲ್ಲ, ಗೊತ್ತಾ? ಹಾಗಲ್ಲ ಅಂದ್ರೆ ಅವ್ರ ಮೊದಲೇ ಕೆಟ್ಟ ಜನ, ಕಂಡು ಕಂಡು ನೀವ್ ಯಾಕೆ ಅವ್ರನ್ನ ಎದುರು ಹಾಕೋಬೇಕು ಅಂತ. ಸೀತಾ, ನಾನು ಯಾವಾಗ್ಲೂ ಒಂದ್ ಮಾತು, ಒಪ್ಪಿಗೆ ಕೊಟ್ಟಾಯ್ತು, ಅಲ್ಲಿ ಮುಗೀತು. ನಾಗರಾಜ ಬಾರೋ. ಹಾ ಬಂದ. ಹಾ ಬಾಪ. ನಿನ್ಗೆ ಬಳೆ, ರಿಬ್ಬನ್, ಅಮ್ಮಂಗೊಂದ ಸಹ ಸೀರೆ, ಅಪ್ಪಂಗೊಂದ ಸಹ ಚಪ್ಪಲಿ. ನೀನೇನ್ ತಗೋತೀಯ? ನನ್ಗೆ ರಾಗ್ ಮಾಲಿಗೆ. ಇಷ್ಟೆಲ್ಲ ತರೋದಕ್ಕೆ ನಿನ್ನ ಹತ್ರ ಕಾಸಲ್ಲಿದೆಯೋ? ಕಷ್ಟಪಟ್ಟು ಕೊಡಾಕಿಲ್ವಾ? ಉಂಡಿ ಅಣ್ಣ, ಎಲ್ಲ ತಗೊಂಡಿದೀನಿ ನೋಡು. ಅಲ್ವೋ, ಇರೋ ಇಷ್ಟು ದುಡ್ಡಿನಲ್ಲಿ ಬಳೆ, ರಿಬ್ಬನ್ನು, ಸೀರೆ, ಚಪ್ಪಲಿ ಇಷ್ಟೆಲ್ಲ ತರ್ತೀಯೋ? ತರ್ತಾನೆ ತರ್ತಾನೆ, ನಡಿಯ ನಡಿಯ. ಬರ್ತೀನಮ್ಮ, ಬರ್ತೀನಿ. ಈ ಪ್ರೆಸಿಡೆಂಟ್ ಪಾಪಣ್ಣ ಕಡಿದ್ರೆ ಹಾವು, ಮುಡಿದ್ರೆ ಮಲ್ಲಿಗೆ, ಕಾಲು ಹಿಡ್ಕೊಂಡ್ರೆ ಕಾಸು ಬಿಸಾಕ್ತಾನೆ, ಜುಟ್ಟು ಹಿಡ್ಕೊಳ್ಳೋಕ್ ಬಂದ್ರೆ ಜವರಾಯನ ಹತ್ರೂ ಕಳಿಸ್ತಾನೆ. ರಾಜಯ್ಯ ಬುದ್ಧಿ, ಆ ರಾಮಯ್ಯ ಎಲ್ಲಿಗ್ ಹೋಗಿದ್ದಾನೆ ಅಂತ ಹೇಳಿದ್ಯೋ? ಸಂತೆಗೆ ಬುದ್ಧಿ. ಸಂತೆಗಲ್ಲ ಕಣೋ, ಸ್ಮಶಾನಕ್ಕೆ ಹೋಗಿದ್ದಾನೆ ಅಂತ ಹೇಳು. ಅವನು ದಾರಿನಲ್ಲಿ ಬರ್ತಾ ಇರೋವಾಗಲೇ ನಮಸ್ಕಾರ ರಾಮಣ್ಣ. ಹೊಸ ಸುದ್ದಿ ಕೇಳಿದ್ದೆ ನಿಜಾನ? ಯಾವ್ದು? ಅದೇ, ಆ ಪಾಪಣ್ಣಿಗೆ ಎದುರಾಗಿ ಎಲೆಕ್ಷನ್ ನಿಂತ್ಕೊಂತೆ ಅಂತೆ. ಏನ್ ಮಾಡೋದಪ್ಪ, ಊರ್ನವರೆಲ್ಲ ನಿಂತ್ಕೊಂತ ಬಲವಂತ ಮಾಡ್ತಿದ್ದಾರೆ. ನಿಂತ್ಕೋ ನಿಂತ್ಕೋ, ಸಿಕ್ಕಿರೋ ಅವಕಾಶ ಕಳ್ಕೋಬೇಡ. ಆ ಪಾಪಣ್ಣ ಸುತ್ತ ಅಡಿಗೆ ಹಳ್ಳಿಲಿ ಸ್ವಲ್ಪ ಪುಂಡುತನ ಆದ್ರೂ ಕಮ್ಮಿ ಆಗತ್ತೆ. ಬರಲ್ಲ. ನಮಸ್ಕಾರ ರಾಮಣ್ಣ. ಏನಾ ಲಾಲೆ
Thank you.
ಹೋಗ್ತಿದ್ರೆ ಈ ಮೂಗ್ಬಡಿ ನನ್ ಮಗ ಅವಳ ಮೇಲೆ ಕಣ್ಣಾಗ್ತಾನೆ. ನಾಗಾನ ಇಲ್ದ ಹೋಗಿದೆ, ಇವಳ ಗತಿ ಏನಾಗಿರೋದ ಏನೋ. ನನ್ ಕಣ್ ಕಾಣಕ್ಕಿಲ್ಲ ನಿಜ, ಆದ್ರೆ ಯಾರ ಬುದ್ಧಿ ಹೆಂಗೆ ಅಂತ ನಿಮ್ಗ್ ಗೊತ್ತಿಲ್ಲವ್ರ. ಮೂಗಯ್ಯ ಬರ್ತೇ ಹೋಗಿದ್ದಿದ್ರೆ ಇವರೆಲ್ಲ ಸೇರಿ ನನ್ನ ಸುಳ್ಳು ಹೇಳ್ತೇನೆ ಕುಳ್ಳಿ. ನಮ್ಮ ನಾಗರಾಜ ನಮ್ಮ ರಾಮಣ್ಣನ ಮಗ ಕಾಣೋ, ದೇವರು ಅವನ ನಾಲ್ಗೆ ಕಿತ್ಕೊಂಡಿರಬಹುದು, ಮನುಷ್ಯತ್ವ ಕಿತ್ಕೊಂಡಿಲ್ಲ. ನೀವು ಹೇಳದ್ನ ನಾ ನಂಬ್ತೀನಿ ಅಂತ ತಿಳ್ಕೊಂಡ್ರ ಹೋಗ್ರಿಂದ ಹೋಗ್ರಿಂದ ಒಂಟಿಯಾಗಿ ಈ ಕಡೆ ಯಾಕಮ್ಮ ಬಂದೆ? ಹಗಲೆಲ್ಲ ಭಿಕ್ಷೆ ಬೇಡಿ, ರಾತ್ರಿ ಹೊತ್ತಿಲ್ಲೇ ಮಲಗ್ತಾ ಇದ್ದೆ, ಆದ್ರೆ ಈಗ ಅದು ಇಲ್ದಂಗಾಯ್ತು. ನೋಡಮ್ಮ, ಇನ್ಮೇಲೆ ನಾಗರಾಜ ಮನೆ ಹತ್ರನೆ ಮಲಿಕಬೇಕು ಅಂತ ಹೇಳ್ತಾ ಇದ್ದಾನಮ್ಮ. ಇದನ್ ಪಾಲಿಗೆ ದೇವರಾಗ್ ಬಂದೆ ಅಣ್ಣ, ದೇವರಾಗ್ ಬಂದೆ. ಇವತ್ ಯಾವ ವಾರ? ದೇವಸ್ಥಾನಕ್ಕೆ ಹೋಗಿದ್ದಾರೆ. ತರ್ತೀನಿ. ಇವತ್ತು ಗಂಜಿನೇ ಗತಿ. ನಮ್ಮ ಸೊಸೈಟಿಲಿ ಅಕ್ಕಿ ಇಲ್ಲ, ರಾಗಿ ಇಲ್ಲ, ಬೇಳೆನೂ ಇಲ್ಲ. ಬೆಂಕಿ ಹಚ್ಕೊಂಡ್ ಸಾಯೋಕೆ ಸೀಮೆ ಎಣ್ಣೆನು ಸಿಗೋಲ್ಲ ಅಂತೀಯ? ಕುಡಿ. ಅದೃಷ್ಟಕ್ಕಾಗಲ್ಲ, ತೀರೋತ್ತಲ್ಲಪ್ಪ, ನಾನೇನ್ ಮಾಡ್ಲಿ? ಕಣ್ ಕಾಣದಲ್ಲ ಬೋರ್ಡ್ ಮೇಲೆ ಬರ್ದಿರೋದು.
ಏನಯ್ಯ ಬರಿತಾ ಇದೀಯಾ? ನನ್ನ ಮಗನೇ ಬಾ.